ಕುರುದೇವ, ನೀವ್ ಹೇಳಿದ್ದು ಸತ್ಯ. ನನ್ನ ಜೊತೆ ಜಗಳ ಆಗುತ್ತೆ ಅಂತ ಹೇಳಿದ್ರಲ್ಲ, ಅದೇ ತರ ನನ್ಗೂ ಅವನಿಗೂ ಜಗಳ ಆಯ್ತು. ಏನು ಹೇಳ್ತಿರುವೆ? ಹೌದು, ನಾನು ಅವನು ದೂರ ಆಗೋ ಹಾಗಾಗೋಯ್ತು. ಇಷ್ಟು ದಿನಗಳು ನನ್ನ ಜೊತೆ ಇದ್ದಿದ್ದ ಆದಿಶೇಷ ಅಂತ ನನಗೆ ತಿಳಿದೇನೆ ಹೋಯ್ತು ಗುರುದೇವ. ಮಣಿ ಬಂದ ನನಗೆ ಸಿಕ್ಕಿ ಆದಿಶೇಷ ಎಲ್ಲಿದ್ದಾನೆ ಅಂತ ನನಗೆ ತಿಳಿತು ಗುರುದೇವ. ಏನು ಆದಿಶೇಷ ಯಾರು ಎಂದು ತಿಳಿಯುತ್ತೆ? ಹಾಗಾದರೆ ಆದಿಶೇಷ ಎಲ್ಲಿ? ಅವನನ್ನು ಏಕೆ ಕರೆದುಕೊಂಡು ಬರಲಿಲ್ಲ? ಆದ್ರೆ ಅವನು ನನಗೆ ಸಿಗ್ಲೇ ಇಲ್ಲ ಗುರುದೇವ. ಪ್ರತಿಯೊಂದು ಹಂತಕ್ಕೂ ದಾರಿ ಇದೆ ಅನ್ನೋವಾಗ್ಲೇ ಎಲ್ಲ ಕಳೆದು ಹೋಗ್ತಾ ಇದೆ. ಮನೇಲಿರೋ ಅಭಯ ಆದಿಶೇಷ ಅಂತ ನನಗೆ ಗೊತ್ತಾಗೋಷ್ಟರಲ್ಲಿ ಅವನು ಅಪಹರಣ ಆಗಿದ್ದ. ಮಣಿ ಬಂದ ಅಭಯ ರೂಪದಲ್ಲಿರೋ ನನ್ನ ಆದಿಶೇಷನ ಪ್ರತಿಬಿಂಬನ ನನ್ನ ಎದುರು ತೋರಿಸೋವರೆಗೂ ಅವನೇ ನನ್ನ ಆದಿಶೇಷ ಅಂತ ನನಗೆ ಗೊತ್ತಾಗ್ಲೇ ಇಲ್ಲ ಗುರುದೇವ. ಗುರುದೇವ, ನನ್ನ ಹೇಗಾದ್ರೂ ಮಾಡಿ ನನ್ನ ಆದಿಶೇಷನ ಪಡ್ಕೋಬೇಕು ಗುರುದೇವ. ಅದಾಗ್ಲಿಲ್ಲ ಅಂದ್ರೆ ನಾಗ ಮಣಿನೂ ಸಿಗೋದಿಲ್ಲ, ನಾಗಲೋಕಕ್ಕೂ ಒಳ್ಳೇದಾಗೋದಿಲ್ಲ. ದಯವಿಟ್ಟು ಗುರುದೇವ ಏನಾದ್ರೂ ದಾರಿ ತೋರಿಸಿ, ದಯವಿಟ್ಟು. ಶಿವಾನಿ, ಈಗ ನಾಗಮಣಿ ಎಲ್ಲಿದೆ? ಅದು ಅದು ಜೋಪಾನವಾಗಿದೆ ತಾನೆ. ಆದಿಶೇಷ ಯಾರ ಕೈಗಾದ್ರೂ ಸಿಕ್ಕರೆ ಅವರಿಗೆ ನಾಗಮಣಿ ಎಲ್ಲಿದೆ ಎಂದು ಕಂಡುಹಿಡಿಯುವುದು ತುಂಬಾ ಸುಲಭ. ಹಾಗಾಗಿ ನಾಗಮಣಿ ಎಲ್ಲಿದೆ? ಅದು ಮಹಾಕಾಲ ಗುಹೆಯಲ್ಲಿದೆ ಗುರುದೇವ. ನೀನು ಭೂಲೋಕದಲ್ಲಿ ಬಚ್ಚಿಟ್ಟಿರುವ ನಾಗಮಣಿಗೆ ರಕ್ಷಣೆ ಇಲ್ಲವೆಂದು ತೋರುತ್ತದೆ. ಮೊದಲು ಭೂಲೋಕಕ್ಕೆ ಹೋಗಿ ಹೋಗು, ನಾಗಮಣಿಗೆ ರಕ್ಷಣೆ ನೀಡು. ಹೋಗು ಹೋಗು. ಓ ಮಹಾಬಲೇಶ್ವರ, ನಿನ್ನ ಲೋಕವನ್ನು ನೀನೇ ಕಾಪಾಡಬೇಕು ತಂದೆ. ನಾಗಮಣಿಯನ್ನು ನಮಗೆ ಕರುಣಿಸುವ ಮುನ್ನ ಅದನ್ನು ಶಾಂತಗೊಳಿಸು, ಶಾಂತಗೊಳಿಸು. ಉಚ್ಚಾಟನ, ಕ್ಷೋಭನ, ದ್ರಾವಣ, ವಶೀಕರಣ, ವಿದ್ವೇಷಣ, ಹಲವಾರು ಸಿದ್ಧಿ ಅಭಿಷೇಕಗಳಿಂದ ನಿನ್ನನ್ನು ಪೂಜಿಸುತ್ತಿರುವೆ. ಸ್ವಾಮಿಗಳೇ, ಸ್ವಾಮಿಗಳೇ, ಎಲ್ಲ ಗೊತ್ತಿದ್ದು ಯಾಕಿಂತ ತಪ್ಪು ಮಾಡಿದ್ರಿ? ನಮ್ಮ ಮನೇಲಿದ್ದ ಅಭಯ್ ನನ್ನ ಆದಿಶೇಷನ ಇನ್ನೊಂದು ರೂಪ, ಅವನೇ ನನ್ನ ತ್ರಿಶೂಲ ಅನ್ನೋ ಸತ್ಯ ನಿಮಗ್ ಗೊತ್ತಿದ್ರು, ಅದು ನನ್ನಿಂದ ಯಾಕೆ ಮರೆ ಮಾಚಿದ್ರಿ? ಪರಮೇಶ್ವರ, ಮರೆ ಮಾಡ್ತಾನ ನಿನಗೆ ಹೇಳಲು ಎಲ್ಲ ವಿಚಾರವೂ ತಿಳಿಯಾಗುವ ತನಕ ನಿನಗೆ ತಿಳಿಸಬಾರದೆಂದು ಆ ಮುಕ್ಕಣ್ಣನ ಕಟ್ಟಪ್ಪಣೆ ಮಾಡಿಯ. ಅಲ್ಲ ಸ್ವಾಮಿಗಳೇ, ಇಂಥ ದೈವ ನಿರ್ಧಾರಕ್ಕೆ ಕಾರಣ ಆದ್ರೂ ಏನು? ನನ್ನ ತ್ರಿಶೂಲ ಅಭಯ ಆಗಿದ್ಯಾಕೆ? ಮಾಯಾಲನೆಯ ಶಾಪ ತ್ರಿಶೂಲನಿಗೆ, ತಾನು ನಾಗಲೋಕದವನು, ತಾನೇ ತ್ರಿಶೂಲ ಎಂದು ತಿಳಿಯಲು ಅಟ್ಟಿಯಾಗಿತ್ತು. ಅವನು ಬದಲಾಗಲು ಒಂದು ರೂಪ ಬೇಕಿತ್ತು.
ನನ್ನ ಮಾತನ್ನು ಮೀರಿ ಅಭಯ ತಾನೇ ತ್ರಿಶೂಲ ಎಂದು ನಿನಗೆ ಹೇಳಲು ನಿರ್ಧಾರ ಮಾಡಿದ್ದಾನೆ. ಅಷ್ಟೇ ಅವನ ದೇಹವೇ ಮಾಯವಾಗಿತ್ತು. ಅದರಿಂದ ಆದ ಉಪಯೋಗ ಆದ್ರೂ ಏನು ಸ್ವಾಮಿಗಳೇ? ಮನೆಗೆ ಅಭಯ ಬಂದ ತ್ರಿಶೂಲ್ಗೆ ಅವನೇ ಆದಿಶೇಷ ಅನ್ನೋ ಸತ್ಯ ಗೊತ್ತಾಗ್ಲೇ ಇಲ್ಲ. ಈಗ ನಾಗಮಣಿ ಕೂಡ ದುಷ್ಟರ ಪಾಲಾಗಿದೆ. ಪದ್ಮಹಸ್ತಾಯ ಧೀಮಹಿ ತನ್ನೋ ವಾಸುಕಿ ಪ್ರಚೋದಯ. ಗುರುಗಳೇ, ದಿಗ್ವಿಜಯ ಅನಾವರಣಗೊಳಿಸಿ. ಗುರುಗಳೇ, ಈಗಲಾದರೂ ಈ ನಾಗಮಣಿ ಶಕ್ತಿ ನಮ್ದಾಗತ್ತಾ? ದಿಗ್ವಿಜಯ, ನಮಗೆ ನಾಗಶಕ್ತಿ ಒಲಿದಿದೆ. ಹಾಗಂತ ನಾಗಮಣಿಯನ್ನ ಮುಟ್ಟೋದು ಅಷ್ಟು ಸುಲಭ ಅಲ್ಲ. ಹಾಗಾದ್ರೆ ನಮ್ಗೆ ನಾಗಮಣಿ ಒಲಿಯೋದು ಯಾವಾಗ? ನಾವು ಅದ್ರ ಶಕ್ತಿ ಪಡ್ಕೊಳ್ಳೋದು ಯಾವಾಗ? ದಿಗ್ವಿಜಯ, ನಾವು ಮಾಡಿದ್ದು ನಾಗಪ್ರಸನ್ನ ಪೂಜೆಯ ಹೊರತು ನಾಗಶಕ್ತಿ ಸಂಚಯನ ಪೂಜೆ ಅಲ್ಲ. ಅದಕ್ಕಿನ್ನು ಪೂರ್ಣ ಶಕ್ತಿ ಬಂದಿಲ್ಲ. ಏನ್ ಹೇಳ್ತಾ ಇದ್ರ ಗುರುಗಳೇ? ದಿಗ್ವಿಜಯ, ಆದಿಶೇಷನ ಶಕ್ತಿ ಇನ್ನು ನಾಗಮಣಿಗೆ ಸೇರ್ಬೇಕು. ಈಗ ನಾನು ಮಾಡಬೇಕಾಗಿರೋ ಪೂಜೆನೂ ಅದೇ. ಅಲ್ಲ ಗುರುಗಳೇ, ಅವನು ಹೆಣಕ್ಕೆ ನಾಚಿಕೆ ಆಗೋಂಗ್ ಬಿದ್ದಿದ್ದಾನೆ. ಅವನ್ ಶಕ್ತಿ ಇದಕ್ಕೇನ್ ತುಂಬತೀರಾ? ಇವನು ನಮ್ಮ ಸಂಮೋಹನ ವಲಯದಲ್ಲಿ ಇರುವವನು. ಶಕ್ತಿ ಸಂಚಯನ ಮಂತ್ರವನ್ನು ಪಠಿಸಿದರೆ ಅವನ ಶಕ್ತಿ ನಾಗಮಣಿಗೆ ಸೇರುತ್ತದೆ. ಅಲ್ಲ, ಅವನ ಶಕ್ತಿ ಇದಕ್ಕೆ ತುಂಬಿದ್ರೆ ನಮ್ಗೇನ್ ತೊಂದರೆ ಆಗಲ್ವಾ? ಅವನು ಬದುಕಿದ್ದಾರೆ ತಾನೇ. ನಾಗಮಣಿಗೆ ಅವನ ಶಕ್ತಿ ಸೇರಿದ ತಕ್ಷಣ ಬಲಿಪೀಠದಲ್ಲಿ ಅವನ ತಲೆಯನ್ನು ಕತ್ತರಿಸಬೇಕು. ಹೌದು ದಿಗ್ವಿಜಯ, ನಾಗಮಣಿ ಮಹಾಮೋಹಮಣಿ. ಅದನ್ನ ನಮ್ಮಂತಹ ಸುಪ್ತ ಶಕ್ತಿಗಳು ಸ್ಪರ್ಶಿಸಬೇಕಾದರೆ ಅದರಲ್ಲಿರುವ ಸಾತ್ವಿಕ ಶಕ್ತಿ ನಾಶ ಆಗಬೇಕು. ಅದಕ್ಕೆ ಇವನ ತಲೆಯನ್ನು ಕತ್ತರಿಸಿ ಅದರ ನೆತ್ತರಿನಿಂದ ನಾಗಮಣಿಗೆ ಅಭಿಷೇಕವನ್ನು ಮಾಡಬೇಕು. ಆದಿಶೇಷನ ರಕ್ತ ಇದರ ಮೇಲೆ ಬಿದ್ದರೆ ಇದರ ಸಾತ್ವಿಕ ಶಕ್ತಿ ಕಳೆದುಕೊಳ್ಳುತ್ತದೆ. ಆಮೇಲೆ ಅದು ನಮ್ಮ ವಶ. ಶಿವಾನಿ,
ನಾನು ಬರುವುದು ಒಂದು ಗಳಿಗೆ ತಡವಾಗಿದ್ದರೂ ನಿನ್ನ ಮರಣ ಆದಿಶೇಷನನ್ನು ಹುಡುಕು ಹೋಗು ಎಂದು ಹೇಳಿದರೆ ನೀನು ಇಲ್ಲೇನು ಮಾಡುತ್ತಿರುವೆ? ನಿನಗೆ ವಹಿಸಿದ ಕೆಲಸವಾದರೂ ನೀನು ಮಾಡುತ್ತಿರುವುದಾದರೂ ಏನು? ಆದಷ್ಟು ಬೇಗ ಆದಿಶೇಷನನ್ನು ಹುಡುಕಿ ಅವನನ್ನು ರಕ್ಷಣೆ ಮಾಡಿ. ವ್ಯರ್ಥ ಕಾಲಹರಣವಾದರೆ ಕ್ಷುದ್ರ ಶಕ್ತಿಗಳು ಅವನ ಪ್ರಾಣವನ್ನು ತೆಗೆಯುತ್ತವೆ. ನಾಗಲೋಕದ ಗತಿ ಇದರ ಅರಿವಿಲ್ಲದೆ ಕೆಲಸವನ್ನು ಮಾಡಿದರೆ ಮನಸ್ಸು ಚಂಚಲಗೊಂಡರೆ ಇಂಥ ಅನಾಹುತಗಳು ಖಚಿತ. ನೀನು ಕರಾಳ ರೇಖೆಯನ್ನು ದಾಟುವುದನ್ನು ತಡೆಯಲು ನಾಗ ಸೈನಿಕರು ಕ್ಷುದ್ರ ರೂಪದಲ್ಲಿ ಬಂದರು ಅವರನ್ನು ಮೀರಿ ನಡೆಯುವ ದಾರ್ಥವಾದರೂ ಏಕೆ? ಸ್ವಾಮಿಗಳೇ, ಈ ಮಣಿ ಬಂದ ತೋರಿಸಿದ ದಿಕ್ಕಲ್ಲಿ ನಾನು ಬರ್ತಾ ಇದ್ದೇನಷ್ಟೇ. ಜಯ ಭೋಲೆನಾಥ. ನಿನ್ನನ್ನು ಈ ಹಾದಿಯ ಮೂಲಕ ಕರೆದುಕೊಂಡು ಬಂದಿದ್ದು ಮಣಿಬಂಧ ಅಲ್ಲ, ಅಭಿಚಾರ ಕರ್ಮದಿಂದ ಸೃಷ್ಟಿ ಮಾಡಿದ ಮಾಯಾಂಬ. ನೀನು ದಿಕ್ಕು ತಪ್ಪಬೇಕು, ನೀನು ಮರಣ ಹೊಂದಬೇಕು ಎಂದು ಶತ್ರುಕೂಟ ಮಾಡಿ ಮಾಡುವ ಸಂಚು. ಏ ಭೋಲೆನಾಥ, ಇಷ್ಟರಲ್ಲಿ ಆದಿಶೇಷನ ನವರೂಪಿ ಅಭಯನ ಮರಣವಾಗಿದ್ದರೂ ಆಗಿರಬಹುದು. ಆದಿಶೇಷನಿಂದ ನಾಗಮ್ಮನಿಗೆ ಬಂದ ಶಕ್ತಿ ಮತ್ತೆ ಮರಳಿ ಅವನಿಗೆ ಹೋದದ್ದು ಯಾಕೆ? ಶತ್ರುವನ್ನ ಬಡಿದಾಡಿ ಗೆಲ್ಲುವುದು ಅಸಾಧ್ಯ ಎಂದಾಗ ಅವನನ್ನ ಸಂಮೋಹನಗೊಳಿಸಿ ಕರೆತಂದರು. ಇಷ್ಟೆಲ್ಲ ಯಾವ ಯಜ್ಞಗಳನ್ನು ಮಾಡಿದರು? ನಾಗಮಣಿ ನಮಗೆ ಒಲಿಯುವುದಿಲ್ಲ ಯಾಕೆ? ಯಾವ ದೌರ್ಬಲ್ಯ ನಮಗೆ ತೊಂದರೆ ಕೊಡುತ್ತಿದೆ? ನಾಗಮ್ಮನಿಗೆ ಸೇರಿದ ಶಕ್ತಿ ಮರಳಿ ಹೋಗಲು ಕಾರಣ ಏನು? ಇವನ ರುಂಡ ಮುಂಡದಿಂದ ಬೇರೆ ಆಗಿ ಇನ್ನೇನು ರಕ್ತ ಚಿಮ್ಮೋಷ್ಟರಲ್ಲಿ ಪರಸಿಡ್ಲು ಬರ್ದಂಗ ಆಯ್ತಲ್ಲ, ಯಾಕೆ ಗುರುಗಳೇ? ನಾಗಮಣಿ ಇವನ ಶಕ್ತಿಯನ್ನು ಸ್ವೀಕರಿಸುವುದಿಲ್ಲ. ಯಾಕೆ ಹೀಗಾಗ್ತಿದೆ? ನೀವೇ ಹೇಳಿದ್ರಿ ಆದಿಶೇಷನ್ ಶಕ್ತಿ ಈ ನಾಗಮಣಿಗೆ ಸೇರಿಸಿದ್ರೆ ಪರಿಪೂರ್ಣ ಆಗುತ್ತೆ ಅಂತ. ಹೊರಗಡೆ ಬಂದ ಶಕ್ತಿ ಮತ್ತೆ ವಾಪಸ್ ಆಗಿದ್ದಾದ್ರೂ ಯಾಕೆ? ದಿಗ್ವಿಜಯ, ನಾಗಮಣಿ ಮಹಾಶಕ್ತಿಗಳ ಸಾಗರ. ಇದು ಸಾಗರದ ಹಾಗೆ ತನ್ನದಲ್ಲದ ಶಕ್ತಿಯನ್ನ ತನ್ನೊಳಗೆ ಇಟ್ಟುಕೊಳ್ಳುವುದಿಲ್ಲ, ಹೊರಗೆ ಹಾಕುತ್ತೆ. ಹಾಗಾದ್ರೆ ಆದಿಶೇಷನಲ್ಲಿರೋದು ನಾಗಮಣಿ ಶಕ್ತಿ ತಾನೆ? ಮತ್ ಯಾಕೆ ಆಯ್ತು ಹೀಗೆ? ಕಿಶೋರ್,
ಅದಕ್ಕೆ ಏನಾಗಿತ್ತು, ನಿನ್ಗೆ ಎಲ್ಲಿ ಹೋಗಿದೆ ಅಂತ ನಾನು ಎಷ್ಟು ಆತಂಕದಲ್ಲಿದ್ದೆ ಗೊತ್ತಾ? ನಿನ್ ಮುಂದೆ ಬಂದು ಸಾವಿರ ಸಲ ನನ್ ತ್ರಿಶೂಲ್ ಎಲ್ಲಿ, ನನ್ ತ್ರಿಶೂಲ್ ಎಲ್ಲಿ ಅಂತ ಕೇಳಿದಾಗ ನಾನೇ ನಿನ್ ತ್ರಿಶೂಲ್ ಅಂತ ಒಂದೇ ಒಂದ್ಸಲ ಹೇಳಕ್ಕೆ ಏನಾಗಿತ್ತು ನಿನ್ಗೆ? ನೀನ್ ಹೇಳಿದ್ರೆ ನಾನೇನಾದ್ರು ತಪ್ಪು ತಿಳ್ಕೊತಿದ್ನ? ನಿನ್ಗೆ ಹೀಗ್ ನೋವು ಕೊಡ್ತಿದ್ನ? ಹೇಳು ತ್ರಿಶೂಲ್, ನಿನ್ ಶಿವಾನಿ ನಿನ್ಗೆ ಇಷ್ಟೆಲ್ಲ ನೋವು ಕೊಡ್ತಾ ಇದ್ರು, ಅದನ್ನೆಲ್ಲ ಸಹಿಸ್ಕೊಂಡು ನೀನ್ ಹೇಗಿದ್ದೆ? ಈಗ ನನಗ್ ಸಮಾಧಾನ ಆಯ್ತು. ಜನ್ಮ ಜನ್ಮಾಂತರದ ನಮ್ಮ ಸಂಕಟಕ್ಕೆ ಈಗ ಪರಿಹಾರ ಸಿಕ್ತು. ಈಗ ನನ್ಗೆ ಯಾವ ಯೋಚನೆನು ಇಲ್ಲ. ನೀನೊಬ್ಬ ನನ್ ಜೊತೆ ಇದ್ರೆ ಸಾಕು, ನನ್ಗೆ ಯಾವ ಚಿಂತೆನೂ ಇಲ್ಲ, ಯಾವ ಯೋಚನೆನೂ ಇಲ್ಲ. ತ್ರಿಶೂಲ್, ನಿಂಗೊಂದ್ ವಿಷಯ ಗೊತ್ತಾ? ನೀ ನನಗ್ ಸಿಕ್ಕಿರೋದಕ್ಕೆ ನಾನು ಒಬ್ಳೆ ಸಂತೋಷ ಪಡಲ್ಲ, ಮನೆಯವರೆಲ್ಲರೂ ತುಂಬಾ ಸಂತೋಷ ಪಡ್ತಾರೆ. ಯಾಕೆ ಸುಮ್ನೆ ಇದ್ಯಾ? ಇಷ್ಟು ದಿನ ನಾನು ಮಾತಾಡದೆ ಹೋದ್ರು ನನ್ ಹಿಂದೆ ಬಿದ್ದು ಮಾತಾಡಿಸ್ತಾ ಇದ್ದೆ. ನನ್ ಕೋಪ ಮಾಡ್ಕೊಂಡಾಗ ಎಷ್ಟು ಸಲ ನನ್ನ ಬಲವಂತವಾಗಿ ಮಾತಾಡ್ಸಿದ್ಯಾ? ಈಗ ಯಾಕೆ ಸುಮ್ನಿದ್ಯಾ ತ್ರಿಶೂಲ್? ಮಾತಾಡು, ಏನಾದ್ರೂ ಮಾತಾಡು. ನನ್ಗೆ ನಿನ್ ಜೊತೆ ತುಂಬಾ ಮಾತಾಡ್ಬೇಕು. ನೀನು ಅಭಯ ಎಲ್ಲ ನನ್ ತ್ರಿಶೂಲ್ ಅಂತ ನನ್ ಎಲ್ರಿಗೂ ಹೇಳ್ಬೇಕು. ನಿನ್ ತಪ್ಪು ಅಂತ ನಾನೇ ನಿನ್ನ ಎಲ್ರ ಮುಂದೆ ಅವಮಾನ ಮಾಡ್ದೆ, ಆದ್ರೆ ಈಗ ನೀನೇ ಸರಿ ಅಂತ ನಾನು ಎಲ್ರಿಗೂ ಹೇಳ್ಬೇಕು. ನಾವೆಲ್ರು ನಿನ್ನ ಮನೆಯಿಂದ ಹೊರಗಡೆ ಹಾಕಕ್ಕೆ ಎಷ್ಟು ಪ್ರಯತ್ನ ಪಟ್ವಿ ಅಲ್ವಾ? ಈಗ ನಾನು ಎಲ್ರ ಮುಂದೆ ಹೋಗಿ ನೀನೇ ನನ್ ತ್ರಿಶೂಲ್ ಅಂತ ಹೇಳ್ತೇನೆ. ಈಗ ನೀನ್ ನನಗ್ ಸಿಕ್ಕಾಯ್ತು. ಯಾಕೆ ಯಾಕೆ ನನಗ್ ಹೇಳಲಿಲ್ಲ? ಏನಾಯ್ತು, ಕೋಪನಾ? ನಾನು ನಿನ್ಮೇಲೆ ಅಷ್ಟೆಲ್ಲ ಕೂಗಾಡ್ದೆ ಅಂತ ಕೋಪ ಮಾಡ್ಕೊಂಡಿದ್ಯಾ ತ್ರಿಶೂಲ್? ಒಂದೇ ಒಂದ್ಸಲ ಕ್ಷಮಿಸ್ಬಿಡು, ನಾನು ನಿಮ್ಗೆ ಯಾವತ್ತೂ ತಪ್ಪು ಮಾಡಲ್ಲ. ಅಭಯ್ ನಿಂತ್ಕೋ. ಅಭಯ್ ತ್ರಿಶೂಲ್ ಒಂದ್ ನಿಮಿಷ. ಯಾಕೆ ನನ್ ಮೇಲೆ ಬೇಜಾರ? ನನ್ ಮೇಲೆ ಬೇಜಾರ ತ್ರಿಶೂಲ್? ನಿನ್ ಮೇಲೆ ಕೋಪ ಮಾಡ್ಕೊಂಡೆ ಅಂತನಾ? ನಿನ್ನ ಹತ್ರನೇ ಮಾತಾಡ್ತಿರೋದು. ನನಗ್ ಗೊತ್ತಿರ್ಲಿಲ್ಲ ನೀನೇ ನನ್ನ ಆದಿಶೇಷ ಅಂತ. ನನಗ್ ಗೊತ್ತಿರ್ಲಿಲ್ಲ ತ್ರಿಶೂಲ್, ನನ್ನ ಕ್ಷಮಿಸ್ಬಿಡು. ಒಂದೇ ಒಂದ್ಸತಿ ನನ್ ಕಣ್ಣಲ್ಲಿ ಕಣ್ಣಿಟ್ಟು ನಾನೇ ನಿನ್ ತ್ರಿಶೂಲ್ ಅಂತ ಹೇಳ್ಬೋದಾಗಿತ್ತಲ್ವಾ? ತ್ರಿಶೂಲ್ ನಿನ್ನ ಹತ್ರನೇ ಮಾತಾಡ್ತಾ ಇರೋದು. ತ್ರಿಶೂಲ್, ಅಭಯ್ ಒಂದ್ ನಿಮಿಷ. ಅಭಯ್ ನೀನು ಈಗ ಅಭಯ್ ಆಗಿರ್ಬೋದು, ಆದ್ರೆ ಇದಕ್ಕೂ ಮುಂಚೆ ನೀನ್ ನನ್ ತ್ರಿಶೂಲ್. ತ್ರಿಶೂಲ್ಗೂ ಮುಂಚೆ ನೀನ್ ಏನಾಗಿದೆ ಗೊತ್ತಾ? ಅಭಯ್, ಅಯ್ಯೋ ನೀನ್ ಈ ಲೋಕದವನ ಅಲ್ಲ, ನೀನು ನಾಗಲೋಕದವನು, ನಾಗಲೋಕದ ಮಹಾರಾಜ. ನೀನು ನನ್ನ ಆದಿಶೇಷ. ತ್ರಿಶೂಲ್ ನಿಂತ್ಕೋ, ನಾನು ನಿನ್ನ ಹತ್ರ ಮಾತಾಡ್ಬೇಕು. ಓ ಜನ್ಮದಲ್ಲಿ, ಈ ಜನ್ಮದಲ್ಲಿ ನಾನೇ ನಿನ್ ಹೆಂಡತಿ, ನೀನೇ ನನ್ನ ಆದಿಶೇಷ. ಯಾಕೆ ಹಾಗೆ ನೋಡ್ತಿದ್ಯಾ ತ್ರಿಶೂಲ್? ತ್ರಿಶೂಲ್ ನಿನ್ಗೆ ನಿನಗೊಂದು ಶಾಪ ಆಯ್ತು, ಅದು ಈ ರೂಪಕ್ಕೆ ಬಂದ್ಮೇಲೆ ದೂರ ಆಗಿದೆ. ನೀನು ಸಾಮಾನ್ಯ ಮನುಷ್ಯ ಅಲ್ಲ, ನೀನು ಇಚ್ಛಾದಾರಿ ನಾಗ. ತ್ರಿಶೂಲ್ ನಿಂತ್ಕೋ. ತ್ರಿಶೂಲ್ ಏನ್ ಮಾಡ್ತಾ ಇದ್ದೀರಾ?
ಶಿವಾನಿ, ಮನೆ ಮಗನ ಕರ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳ್ದೆ. ಅದಕ್ಕೆ ನಾವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡದೆ ಹಾಗೆ ನಿಂತಿದ್ಯಾ? ಏನಿದ್ರ ಅರ್ಥ? ಅಲ್ಲಮ್ಮ ಶಿವಾನಿ, ಇವನು ಮನೆ ಮಗ ಹೇಗಾಗ್ತಾನೆ? ಅಭಯ ತ್ರಿಶೂಲ್ ಅನ್ನೋ ಸತ್ಯ ಶಿವಾನಿಗೆ ಗೊತ್ತಾಗಿದೆ. ಸುತ್ತ ಇರೋ ಶತ್ರುಗಳು ಯಾರು ಅಂತ ತಿಳಿದೆ. ಸತ್ಯ ಹೇಳಿದ್ರೆ ಅದರಿಂದ ಅಪಾಯ ಜಾಸ್ತಿ ಅಬ್ಬಾಯಿಗೆ. ಎಲ್ಲ ನೆನಪಾಗೋವರೆಗೂ ಸುಮ್ಮನೆ ಇರೋದೇ ಸರಿ. ಸರಿ, ನಿನ್ನೇ ಕೇಳ್ತಾ ಇರೋದು ಏನಾಯ್ತು? ಅಲ್ಲ, ಅದು ಈ ಮನೆ ಮಗನ ಕೈ ಹಿಡಿದು ಕರ್ಕೊಂಡು ಬರ್ತೀನಿ ಅಂತ ಬಂದವರು ಅಭಯ್. ಆ ಕೆಲಸ ಪೂರ್ತಿ ಆಗೋವರೆಗೂ ಅವ್ರು ಇಲ್ಲೇ ಇರ್ತಾರೆ. ಎಲ್ಲ ನೀನೇ ಮಾತಾಡ್ತಿದ್ಯಲ್ಲ, ಇವನಿಗೇನಾಯ್ತು? ಇವನೇ ಮಾತಾಡ್ಬೋದಲ್ಲ. ಅದು ಅವ್ರಿಗೆ ಹುಷಾರಿಲ್ಲ ಅನ್ಸತ್ತೆ, ಏನು ಮಾತಾಡ್ತಾ ಇಲ್ಲ. ಎಲ್ಲಕ್ಕೆ ಹೋಗ್ಬೇಕು ಅಂತನೂ ಗೊತ್ತಾಗದೆ ಒಂದ್ ಕಡೆ ಮಂಕಾಗಿ ನಿಂತಿದ್ರು, ಅದಕ್ಕೆ ಮನೆಗೆ ಕರ್ಕೊಂಡು ಬಂದೆ ಅಷ್ಟೆ. ಅದು ಅಲ್ಲದೆ ಅವ್ರಿಗವ್ರ ಹೆಸರೇ ಸರಿಯಾಗಿ ಹೇಳಕ್ ಆಗ್ತಿಲ್ಲ. ಅಲ್ಲ, ಇವನಿಗೆ ಇವನೇ ಯಾರು ಅಂತ ಗೊತ್ತಿಲ್ಲದೆ ಇರುವಾಗ ಇವನು ತ್ರಿಶೂಲ್ನ ಹೇಗೆ ಕಂಡಿಡಿತಾನೆ? ಅಲ್ಲ, ಈ ತರ ಇರೋದನ್ನ ಆಸ್ಪತ್ರೆ ಸೇರಿಸ್ಬಿಟ್ಟು ಮನೆಗೆ ಕರ್ಕೊಂಡು ಬಂದಿದ್ಯಾ? ಇವ್ರು ಬಂದಿರೋ ಸಮಸ್ಯೆ ಯಾವ ಆಸ್ಪತ್ರೆ ಕರ್ಕೊಂಡು ಹೋದ್ರು ಸರಿ ಹೋಗಲ್ಲ. ಅದನ್ನ ಈ ಮನೇಲಿದ್ದೆ ಸರಿ ಮಾಡ್ಬೇಕು. ಈ ಮನೆ ಮಗನ ಬಗ್ಗೆ ಕಂಡು ಹಿಡಿಯೋಕ್ ಬಂದು ಇವ್ರಿಗೆ ತೊಂದರೆ ಆಗಿದೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಇವ್ರ ಸಹಾಯಕ್ಕೆ ನಿಲ್ಬೇಕಲ್ವಾ? ದಯವಿಟ್ಟು ಯಾರು ಇವ್ರನ್ನ ಇಲ್ಲಿಂದ ಹೋಗು ಅಂತ ಹೇಳ್ಬೇಡಿ. ಬನ್ನಿ, ಹೋಗೋಣ. ಕತ್ಲಾಗಿರೋ ನಿನ್ ಮನ್ಸಲ್ಲಿ ಒಂದು ಸಣ್ಣ ಕಿಡಿ ಬಿದ್ರು ಸಾಕು, ಆ ಬೆಳಕಲ್ಲಿ ನೀನ್ ಯಾರು ಅಂತ ನಿನ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ಏನಾದ್ರು ಮಾತಾಡು, ಮಾತಾಡು. ಒಂದ್ ನಿಮಿಷ ಬಂದೆ. ತ್ರಿಶೂಲ್ ತಗೋ, ಇದು ಯಾರು ಗೊತ್ತಾ? ಇದು ನೀನೆ. ನನ್ನ ಕಣ್ಣು ನೋಡು, ನನ್ನ ಕಣ್ಣಲ್ಲಿರೋ ಪ್ರತಿಬಿಂಬ ನೋಡು, ಆಗ ನಮ್ಮ ಪ್ರೀತಿ ಕತೆ ಕಾಣುತ್ತೆ, ನಾನು ಅನುಭವಿಸಿದ ನೋವು ಕಾಣುತ್ತೆ. ಇಲ್ಲಿ ನಮ್ಮ ಪ್ರೀತಿ, ನಮ್ಮ ಕನಸು, ನಮ್ಮ ಭವಿಷ್ಯ ಎಲ್ಲ ಇದೆ ನೋಡು. ತ್ರಿಶೂಲ್, ನಿನಗೆ ನೆನಪಿದ್ಯಾ? ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಗುರಿ ಇರುತ್ತೆ, ದೇವ್ರು ಒಂದೊಂದು ಗುರಿ ಕೊಟ್ಟಿರ್ತಾನೆ ಅಂತ ನೀನ್ ಹೇಳಿದ ಮಾತು ನೆನಪಿದ್ಯಾ? ಮೊದಲು ಆ ಗುರಿ ಏನು ಅಂತ ನಾವು ತಿಳ್ಕೋಬೇಕು, ಅದ್ ತಿಳ್ಕೊಂಡ್ಮೇಲೆ ಆ ಗುರಿಗೋಸ್ಕರನೇ ನಾವು ಬದುಕಬೇಕು ಅಂತ ನೀನ್ ಹೇಳಿದ ಮಾತು ನೆನಪಿದ್ಯಾ? ನಮ್ಮಿಬ್ರು ಗುರಿ ಇದೆಯಲ್ಲ, ಆ ಗುರಿ ಬಗ್ಗೆ ಇಡೀ ಒಂದು ಲೋಕದ ನಿರೀಕ್ಷಣೆ ಇದೆ. ಲೋಕ ಕಲ್ಯಾಣಕ್ಕಾಗಿ ನಾವಿಬ್ರು ಇಲ್ಲಿಗೆ ಬಂದಿರೋದು. ಈ ಜನ್ಮದ ಗುರಿ ಬಗ್ಗೆ ನಿನಗೆ ಅರ್ಥ ಆದ್ರೆ ಹೋದ ಜನ್ಮದ ಎಲ್ಲ ನೆನಪುಗಳು ನಿನಗೆ ಮರುಕಳಿಸುತ್ತೆ. ನಾನು ಯಾಕೆ ಕೇಳಿದ್ದೀನಿ ಅಂದ್ರೆ ನಿನಗೆಲ್ಲ ನೆನಪಾಗ್ತಿದ್ಯಾ? ಎಲ್ಲ ಗೊತ್ತಾಯ್ತಾ? ತ್ರಿಶೂಲ್, ನಿನ್ನೇ ಕೇಳ್ತಾ ಇರೋದು, ಮಾತಾಡು ತ್ರಿಶೂಲ್. ತ್ರಿಶೂಲ್ ಯಾರು? ನೀನೇ ನನ್ ತ್ರಿಶೂಲ್.
ಅಬ್ಬಾಯಿ. ತ್ರಿಶೂಲ್, ಈ ಅಭಯ್ ನನ್ನ ಆದಿಶೇಷ, ಎಲ್ಲರೂ ಒಬ್ರ. ಅಂದ್ರೆ ಅಮ್ಮ ಯಾಂಗನೇ ಆಡ್ತಾ ಇರೋ ಮಾತುಗಳು. ಶಿವಾನಿ ಅವನು ನನ್ನ ಜೊತೆಲಿ ಕರ್ಕೊಂಡು ಬಂದಿರೋದು ನೆನೆಸ್ಕೊಂಡ್ರೆ ಅವನು ಸಿಕ್ಕರೆ ಇಲ್ಲೇ ಶೂಟ್ ಮಾಡ್ಬಿಡೋಣ ಅಂತ ಅನಿಸ್ತಾ ಇದೆ. ಆದರೂ ಏನೋ ತನ ಕೈ ನಡ್ಕ ಅಲ್ಲ, ಒಂದು ಸಾರಿ ಪಾಯಿಂಟ್ ಮಾಡಿದ್ರೆ ಕಣ್ಣು ಮುಚ್ಕೊಂಡು ಶೂಟ್ ಮಾಡ್ತಿದ್ದ ದಿಗ್ವಿಜಯನಿಗೆ ಇವತ್ತು ಕೈ ನಡುಕ್ತಾ ಇದೆ ಅಂದ್ರೆ ಏನರ್ಥ? ಏನರ್ಥ? ಮನೆಯಲ್ಲೇ ನಾಗಿಣಿ ಇದ್ದಾಳೆ. ಆ ಅಭಯ ಆದಿಶೇಷ ಅಂತ ಗೊತ್ತಾದಾಗಲೂ ಈ ನಡುಕ ಇರಲಿಲ್ಲ. ಆದ್ರೆ ಆ ನಾಗಿಣಿಗೆ ಆ ಅಭಯ ಆದಿಶೇಷ ಅಂತ ವಿಷಯ ಗೊತ್ತಾಗಿದೆ ಅನ್ನೋ ಅನುಮಾನ ಹುಟ್ಟಿದ ಮೇಲೆ ಈ ನಡುಕ ಹುಟ್ಟಿದೆ. ಸಾವನ್ನ ಗೆಲ್ಲಬೇಕು ಅಂತ ಹೊರಟವನಿಗೆ ಸಾವಿರ ಗೊಂದಲಗಳು ಹುಟ್ಟೋದು ಸಹಜ. ಆದ್ರೆ ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವೇ? ಗೊತ್ತಾಗ್ತಿಲ್ಲ. ಇವನು ಆದಿಶೇಷ. ನಾನು ಗನ್ ತೆಗೆದು ಏನಾದರೂ ಶೂಟ್ ಮಾಡೋದಕ್ಕೂ ಮುಂಚೆನೆ ನನ್ನ ಪ್ರಾಣವನ್ನು ಕಸ್ದ ಹಾಕೋ ಶಕ್ತಿ ಇದೆ ಇವನಿಗೆ. ಸುಮ್ಮನೆ ಪ್ರಯತ್ನ ಪಟ್ಟು ಸಾಯೋದಕ್ಕಿಂತ ಬುದ್ಧಿವಂತಿಕೆಯಿಂದ ಮುಂದುವರಿಬೇಕು. ವಾಟ್ ಮಿಸ್ಟರ್ ಅಭಯ್, ನೀವು ಇಲ್ಲೇನ್ ಮಾಡ್ತಿದ್ದೀರಾ? ಅದು ನಾನು ಅವಳು ನೀರು. ಏನು ನಾನು ಅದು ನೀರು ಅಂತೆಲ್ಲ ಹೇಳ್ತಿದ್ದೀರಾ? ಸರಿಯಾಗಿ ಮಾತಾಡಿ ಏನು ಅಂತ. ನನಗೆ ಬಾಯಾರಿಕೆ ನೀರು ಬೇಕು. ನೀರು ನೀರು ಹೊಟ್ಟೆ ಹಸಿತಾ ಇದೆಯಾ? ಇಲ್ಲ, ಹೊಟ್ಟೆ ಹಸಿತಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಸರ್. ನೀವು ಹೂ ಅಣ್ಣಿ, ಇವಾಗಲೇ ಹೋಗಿ ಬೀಡು ಓಪನ್ ಮಾಡ್ತಾರೆ. ನೋಡು, ನಿನ್ನ ಕಡೆಯವರು ಎಷ್ಟೇ ಬಲಿಷ್ಠವಾಗಿರ್ಬೋದು, ಆದರೆ ಅವ್ರು ಕೊಲ್ಲಬೇಕಾಗಿರೋದು ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, ಒಬ್ಬ ಪೊಲೀಸ್ ಆಫೀಸರ್ನ. ಏನು ಸರ್, ಇಂಥ ಚಿಕ್ಕ ಕೆಲಸಕ್ಕೆ ನಮ್ಮನ್ನೆಲ್ಲ ಬರಕ್ಕೆ ಹೇಳಿದ್ರ? ಹ್ಞೂ, ಕೇಳುವಾಗ ಯಾವುದೇ ಆಗಲಿ ಚಿಕ್ಕ ಕೆಲಸನೇ, ಆದರೆ ಮಾಡುವಾಗ ದೊಡ್ಡ ಕೆಲಸ ಆಗಿರುತ್ತೆ. ನನ್ನಿಂದ ಆಗದೆ ಇರೋದಕ್ಕೆ ನಿಮಗೆ ಹೇಳ್ತಾ ಇರೋದು. ಏನು ಹೇಳ್ತಿದ್ದೀರಾ ಸರ್? ಈ ಗನ್ನಿಂದ ಕೊಲ್ಲಬಹುದಾಗಿದ್ರೆ ನಾನು ಆರಾಮಾಗಿ ಕೊಂದಾಕ್ಬಿಟ್ಟಿದ್ದೆ, ಆದರೆ ಅವನನ್ನ ಈ ಗನ್ನಿಂದ ಕೊಲ್ಲೋದಕ್ಕಾಗೋದಿಲ್ಲ. ಆದರೆ ಅವನ್ನ ಆಗ ನಿಮ್ಮ ಟೈಮ್ ಶುರುವಾಗುತ್ತೆ. ಯಾಕೆ ಅಂದ್ರೆ ನೀವು ಕೊಲ್ತಾ ಇರೋದು ಬರೀ ಹಾವನ್ನಲ್ಲ, ಅದು ಇಚ್ಛಾದಾರಿನಾಗ. ಆ ಹಾವು ತನ್ನನ್ನು ಮನುಷ್ಯ ರೂಪಕ್ಕೂ ಬದಲಾಯಿಸಿಕೊಳ್ಳುವಂತ ಶಕ್ತಿ ಇರೋ ನಾಗ. ಈಗ ಹೋಗಿ ಅವನ ಮುಂದೆ ನೀವು ಪುಂಗಿ ಊದಿ, ತಾನಾಗೆ ಅವನು ಇಚ್ಛಾದಾರಿ ನಾಗ ಆಗಿ ಬದಲಾಗ್ತಾನೆ. ಆಮೇಲೆ ನಿಮ್ ಟೈಮ್ ಕೊಡ್ಬೋದು.
ಹೇ ಭೋಲೆನಾಥ, ಮುಗ್ಧ ಸುಳೆಯಂತಿರುವ ಆದಿಶೇಷನ ಮೇಲೆ ಸಂಚಿ ಕರುಣಾಕರ, ಒಂದು ಲೋಕವನ್ನು ಕಾಪಾಡಬಲ್ಲವನು ತನ್ನನ್ನೇ ಕಾಪಾಡಿಕೊಳ್ಳದಲ್ಲದ ಸ್ಥಿತಿಯಲ್ಲಿರುವಾಗ ಶತ್ರುಗಳು ಅವನ ಮೇಲೆ ಮುತ್ತಿಗೆ ಹಾಕುತ್ತಿದ್ದಾರೆ. ಕಾಪಾಡು ದಯಾಸಿಂಧು, ಕರುಣಾಕರ, ಇಲ್ಲಿ ಆದಿಶೇಷ ಉಳಿದರೆ ನಾಗಲೋಕದ ಉಳಿವು, ಇಲ್ಲವಾದಲ್ಲಿ ನಾಗಲೋಕದ ಅಳಿವು. ಮಹದೇವ ಕರುಣೆ ತೋರೋ, ಕರುಣಾ ದಯಾಳು. ಏನ್ ಸರ್ ಪುಂಗಿ ಉದ್ರೆ ಹಾವಾಗ್ತಾನೆ, ಅದಾಗ್ತಾನೆ, ಇದಾಗ್ತಾನೆ ಅಂದ್ರೆ ಏನು ಆಗ್ಲೇ ಇಲ್ಲ. ಅದಕ್ಕೆ ನನ್ಗೆ ನಿನ್ ಸಹಾಯ ಬೇಕು ಮುನೇಶ್ವರ. ಮಾಯಾ, ನೀನ್ ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಆದಿಶೇಷ ಬೇಕು ಅಂತ ಹೇಳಿದೆ, ಅವನು ನಿನ್ನ ಸಂಗಾತಿ ಆಗೋದಕ್ಕೆ ಹೇಗೆ ಸಾಧ್ಯ? ಆದಿಶೇಷ ನನ್ನವನು ಅಷ್ಟೇ ಅಂಕಲ್. ಅವನು ಹೋದ ಜನ್ಮದಲ್ಲಿ ಶಿವಾನಿ ಸಂಗಾತಿ ಆಗಿದ್ದ, ಅದು ಹೋದ ಜನ್ಮಕ್ಕೆ ಮುಗೀತು. ಆದ್ರೆ ಈ ಜನ್ಮದಲ್ಲಿ ಅದು ಮುಂದುವರಿಯಕ್ಕೆ ನಾನು ಬಿಡೋದಿಲ್ಲ. ಮಾಯಾ, ಮಾಯಾ ನಿಂತ್ಕೋ, ಮಾಯಾ, ಮಾಯಾ. ಅಲ್ಲ, ಅದನ್ನ ನೀನು ಒಬ್ಳು ಅಂದ್ಕೊಂಡ್ಬಿಟ್ರೆ ಸಾಕು, ಅವಳು ಮನಸ್ಸಿನಲ್ಲಿ ಅವನು, ಅವನ ಮನಸ್ಸಿನಲ್ಲಿ ಅವಳಿರೋವಾಗ ನಿನ್ನ ಸ್ಥಾನ ಏನು? ನನಗ್ಯಾಕೋ ಅವನ ಹಿಂದೆ ನೀನು ಹೋಗ್ತಾ ಹೋಗ್ತಾ ನಮ್ಮ ಗುರಿನ ಮರಿತಾ ಇದೀಯ ಅಂತ ಅನಿಸ್ತಾ ಇದೆ. ನನ್ನ ಗುರಿನೇ ಆದಿಶೇಷ ಆಗಿರ್ಬೇಕಾದ್ರೆ ಅದನ್ನೇ ನಾನು ಹೇಗ್ ಮರೆಯಕ್ ಸಾಧ್ಯ ಅಂಕಲ್? ಈಗ ಇವಳ ಯೋಚನೆ ಬರೀ ಆದಿಶೇಷನ್ ಕಡೆ ಇದೆ ಅಷ್ಟೇ, ನಾಗಮಣಿ ಕಡೆ ಇಲ್ಲ. ಇಲ್ಲಿ ನಾನು ಎಚ್ಚರವಾಗಿರಬೇಕು. ಸ್ವಾಗತಗಳು ಬೇಡ ಅಂಕಲ್. ನಾನು ಅವತ್ತೇ ನಿಮ್ಗೆ ಮಾತ್ ಕೊಟ್ಟಿದ್ದೆ, ನಾಗಮಣಿಯನ್ನ ನಿಮ್ಮ ಕೈಗೆ ತಲುಪಿಸೋ ಜವಾಬ್ದಾರಿ ನಂದು ಅಂತ. ಹಾಗೆ ನೀವು ನಾನ್ ಕೇಳಿದನ್ನ ತಲುಪಿಸೋ ಜವಾಬ್ದಾರಿ ನಿಮ್ದು. ನೀನದು ನಾ ಅವಾಗ್ಲೇ ಹೇಳಿದ್ದೆ, ನನಗೆ ಆದಿಶೇಷ ಬೇಕು ಅಂತ. ಅಂದ್ರೆ ನನಗೆ ಒಂದು ಅರ್ಥ ಆಗದಿರೋ ವಿಷಯ ಏನು ಅಂತಂದ್ರೆ, ನಿನಗೆ ಆದಿಶೇಷ ಬೇಕು ಅಂತಂದ್ರೆ ಅದನ್ನ ನೀನ್ ನನ್ನ ಹತ್ರ ಯಾಕೆ ಕೇಳ್ಬೇಕು? ಹೋದ ಜನ್ಮದ ಆದಿಶೇಷ ಈ ಜನ್ಮದಲ್ಲಿ ನಿಮ್ಗೆ ತುಂಬಾ ಬೇಕಾದ. ನೀನ್ ಕೊಡೋದನ್ನೆಲ್ಲ ಕಷ್ಟ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಬರೋದನ್ನೆಲ್ಲ ಎದುರಿಸಕ್ಕೆ ನನ್ನನ್ನ ಇನ್ನಷ್ಟು ಗಟ್ಟಿ ಮಾಡ್ತಾ ಇದೆಯಾ ಅಂತ ನಾನು ಅನ್ಕೊಂಡಿದ್ದೀನಿ. ಜಗತ್ತಲ್ಲಿ ಒಬ್ರಿಗೆ ಎಷ್ಟು ಕಂಟಕಗಳನ್ನ ಕೊಡ್ಬೋದು ಅದನ್ನೆಲ್ಲ ನನಗೆ ಕೊಡು ತಂದೆ, ನಾನು ಎದುರಿಸ್ತೀನಿ. ಆದ್ರೆ ಆದ್ರೆ ನನ್ನವ್ರಿಗೆ ಮಾತ್ರ ನೋವು ಕೊಡ್ಬೇಡ. ಓಂ ಗುರುದೇವಾಯ, ಸತ್ಯನಾಗ ನಾಗೇಶ್ವರಾಯ. ಎಲ್ಲಿಗೆ ಹೋಗ್ತಿದ್ದಾಳೆ ಇವಳು? ನನ್ನವನ್ನ ನೋಡ್ಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿರೋ ಇವಳ ಉದ್ದೇಶ ಆದ್ರೆ ಏನಿರ್ಬೋದು, ಅದೇನೇ ಆಗಿರಲಿ, ನಾನು ಇವಳನ್ನ ಫಾಲೋ ಮಾಡ್ತೀನಿ. ಎಲ್ಲಿಗೆ ಹೋಗ್ತಾಳೆ ಅಂತ ನಾನು ನೋಡ್ತೀನಿ.
ಅಂದ್ರೆ ಇಲ್ಲಿ ಇಲ್ಲಿ ಯಾವುದೋ ಶಕ್ತಿ ಇದೆ, ಅದು ನನ್ನನ್ನು ಮಾತ್ರ ತಡೀತಾ ಇದೆ. ಅಂದ್ರೆ ಮಾಯ ಮಾತ್ರ ತುಂಬಾ ಸುಲಭವಾಗಿ ಒಳಗಡೆ ಹೋದ್ಲು. ಮಾಯಾ ತನ್ನ ಮಾಯಾಜಾಲದಿಂದ ಸೃಷ್ಟಿ ಮಾಡಿರೋ ಶಕ್ತಿನ ಇದು. ನಾನು ಒಳಗಡೆ ಹೋಗೋದು ಹೇಗೆ? ಹೇಗೆ? ನಿನ್ನ ದೇಹದಲ್ಲಿರುವ ಅಭಯ ಆತ್ಮ, ಅಭಯ ದೇಹದಲ್ಲಿರುವ ನಿನ್ನ ಆತ್ಮನ ನಿನ್ನ ದೇಹದೊಳಗಡೆ ಸೇರೋ ಹಾಗೆ ಮಾಡಿ ಮಾಡ್ತೀನಿ. ಆಗ ನೀನು ಸಂಪೂರ್ಣವಾಗಿ ನನ್ನ ಆದಿಶೇಷ ಆಗ್ತೀಯ. ಆದ್ರೆ ಆ ವಿದ್ಯೆ ನನ್ಗಿನ್ನು ಒಲ್ದಿಲ್ಲ ತ್ರಿಶೂಲ್. ಆ ಸಿದ್ಧಿಗೋಸ್ಕರ ನನ್ನ ಪ್ರಯತ್ನ ಇನ್ನು ನಡೀತಾನೆ ಇದೆ. ಆದ್ರೆ ಈಗ ನಿನ್ನ ದೇಹಕ್ಕೆ ನಾನು ಮಂತ್ರ ಮಜ್ಜನೆ ಮಾಡಿ ನಿನ್ನ ಆತ್ಮ ನಿನ್ನ ದೇಹ ಸೇರೋ ಹಾಗೆ ಮಾಡ್ತೀನಿ. ಕಣ್ ತೆರೆದ ನೀನು ಮೊದ್ಲು ನೋಡೋದೆ ನನ್ನನ್ನ. ನಿನಗೆಲ್ಲ ಸತ್ಯನೂ ಹೇಳಿ ನಿನ್ನ ಜೊತೆಗೆ ನಾಗಲೋಕಕ್ಕೆ ಹೋಗ್ತೇನೆ. ಓಂ ಗುರುದೇವಾಯ, ಓಂ ಸತ್ಯನಾಗೇಶ್ವರಾಯ, ಓಂ ಧರ್ಮನಾಗೇಶ್ವರಾಯ. ಆಮೇಲೆ ನಿನ್ನ ಆಶೀರ್ವಾದದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸ್ಬಿಡ್ತೀನಿ. ಆಗಿರೋ ಸಮಸ್ಯೆಗೆ ನೀನೇ ಪರಿಹಾರ ಕೊಟ್ಟಿದ್ಯಾ? ಎಷ್ಟೊತ್ತಾಯ್ತು ಇವಳು ಒಳಗಡೆ ಹೋಗಿ? ಇಷ್ಟೊತ್ತಾದರೂ ಬರಲಿಲ್ಲ ಅಂದ್ರೆ ಏನ್ ನಡೀತಾ ಇರ್ಬೋದು ಒಳಗಡೆ? ಏನ್ ನಡೀತಾ ಇರ್ಬೋದು? ಏಯ್, ನನ್ನ ನೀ ಬಂದನ್ನ ಬಿಡಿಸು. ತ್ರಿಶೂಲ್, ನಿನ್ನ ಬಿಟ್ರೆ ನೀನು ಪ್ರಳಯ ಸಾಗರ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ನ ಜೀವನದಲ್ಲಿ ನೀನು ನನಗೆ ಪ್ರಣಯ ಸಾಗರ ಆಗ್ಬೇಕು, ಪ್ರಳಯ ಸಾಗರ ಅಲ್ಲ. ನೋಡು, ತಪ್ಪು ಮಾಡ್ತಾ ಇದೀಯಾ? ಇಲ್ಲ ತ್ರಿಶೂಲ್, ನಾನ್ ಸರಿಯಾಗೇ ಮಾಡ್ತಾ ಇದ್ದೀನಿ, ಅದು ನಿನಗ ಅರ್ಥ ಆಗ್ತಾ ಇಲ್ಲ ಅಷ್ಟೆ. ನೋಡು, ನಿನ್ ಎಲ್ಲಾ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರ ಸಿಗುವಂತ ಪೂಜೆ ಮಾಡ್ತಾ ಇದ್ದೀನಿ. ಸುಮ್ನಿರು. ನನ್ನ ಶಕ್ತಿ ಬಿಡುಗಡೆ ಆಗ್ತಾ ಇಲ್ಲ. ಇಬ್ಬರು ದೇಹಗಳಲ್ಲೂ ಇಬ್ಬರ ಆತ್ಮ ಬದಲಾಗ್ಲೇಬೇಕು, ಇಲ್ಲ ಅಂದ್ರೆ ಮುಂದುವರಿಯೋದಕ್ಕೆ ಕಷ್ಟ ಆಗತ್ತೆ. ಒಮ್ಮೆ ಈ ಮಂತ್ರ ಪ್ರಯೋಗ ಮಾಡಾದ್ಮೇಲೆ ಇನ್ನು ಮೂರು ಹುಣ್ಣಿಮೆ ಕಾಯ್ಬೇಕು. ಅಂದ್ರೆ ಇವರ ಆತ್ಮ ಬದಲಾವಣೆ ಮಾಡೋಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ. ಛೇ, ತ್ರಿಶೂಲ್, ಎಷ್ಟು ವರ್ಷದ ಪ್ರೀತಿ ನಮ್ಮದು, ಆದ್ರೆ ಅಷ್ಟು ವರ್ಷಗಳಲ್ಲಿ ನಾನ್ ನಿನ್ ಮನ್ಸಲ್ಲಿ ಇರ್ಲೇ ಇರ್ಲಿಲ್ಲ. ನಿನ್ನ ಮನ್ಸಲ್ಲಿದ್ದಿದ್ದು ಆ ಶಿವಾನಿ, ನಾನು ಯಾವತ್ತೂ ಇರ್ಲಿಲ್ಲ ಅಲ್ವಾ? ಇಲ್ಲ, ಮೊದ್ಲು ನಿನ್ ಮನ್ಸಿಂದ ಹೊಳ್ಳಕ್ಕೆ ಹಾಕ್ತೀನಿ. ಆ ಜಾಗದಲ್ಲಿ ನಾನಿರ್ಬೇಕು ಅಂತ ಎಷ್ಟು ಕಷ್ಟಪಟ್ಟೆ ಗೊತ್ತಾ? ಆದ್ರೂ ಆ ಕಷ್ಟ ನನ್ ಪಾಲಾಯ್ತೆ ಹೊರತು ಸಂತೋಷ ನನ್ ಪಾಲಾಗಿಲ್ಲ. ಯಾಕೆ ಅಂದ್ರೆ ನಿನ್ನ ಪ್ರೀತಿಯ ಶಿವಾನಿ ಕಡೆಗಿತ್ತು. ತ್ರಿಶೂಲ್, ಶಿವಾನಿ ಅಲ್ಲ, ಯಾರೇ ಬಂದ್ರೂ ನಮ್ಮ ಪ್ರೀತಿನ ದೂರ ಮಾಡಕ್ ಸಾಧ್ಯ ಇಲ್ಲ. ದೂರ ಮಾಡೋದಕ್ಕೆ ನಾನು ಬಿಡೋದು ಇಲ್ಲ. ನನಗೆ ನೀನ್ ಬೇಕು, ನಿನ್ನ ಪ್ರೀತಿ ಬೇಕು.
ನಿನ್ನ ಜೊತೆಗೆ ನಾನು ನಾಗಲೋಕದಲ್ಲಿ ರಾಣಿಯಾಗಿ ಬದುಕಬೇಕು. ಏನ್ ಮಾಡ್ತಾ ಇದೀಯ ನೀನು? ತಪ್ಪು ಮಾಡ್ತಾ ಇದೀಯಾ? ನನ್ನನ್ನ ಇಲ್ಲಿ ಬಂದ್ಸಿ ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ನೋಡು, ನಾನೊಬ್ಬ ಪೊಲೀಸ್ ಆಫೀಸರ್, ನನ್ನನ್ನು ನಂಬಿಕೊಂಡು ತುಂಬಾ ಜನ ಕಾಯ್ತಾ ಇದ್ದಾರೆ. ನಾನು ವಹಿಸಿಕೊಂಡಿರೋ ಜವಾಬ್ದಾರಿಗಳು ತುಂಬಾ ಇವೆ. ನೀನು ಪೊಲೀಸ್ ಅಧಿಕಾರಿನೇ ಆಗಿರ್ಬೋದು, ನಿನ್ನದೇ ಆದ ಜವಾಬ್ದಾರಿಗಳು ಇರ್ಬೋದು, ಅದಕ್ಕಿಂತ ಮೀರಿರೋ ಜವಾಬ್ದಾರಿ ನನ್ನಲ್ಲಿದೆ. ಯಾಕೆ ಅಂದ್ರೆ ನನಗೆ ನನ್ನ ಆದಿಶೇಷ ಬೇಕು, ಅವನ ರೂಪ ಬೇಕು. ಏಯ್, ಯಾವ ಮಾನವ ರೂಪ ಏನು? ಹಾ, ಏನ್ ತಲೆ ಕಟ್ಟಿದೆ ನಿಂಗೆ? ಹುಚ್ಚುಚಾಗಿ ಮಾತಾಡ್ತಾ ಇದೆಯಲ್ಲ. ನಿನ್ನ ರೂಪನ ನೀನು ನೋಡ್ಕೊಂಡಿದ್ಯಾ? ನಿನ್ನ ಗಡ್ಡ, ಮೀಸೆ, ಕೂದ್ಲು, ನೀನ್ ನಿಂತ್ರು ಅಲ್ಲಾಡಕ್ ಆಗದೆ ಇರೋ ಸ್ಥಿತಿಯಲ್ಲಿ ನೀನಿದ್ಯಾ? ಇಷ್ಟೆಲ್ಲ ನೋಡಾದ್ಮೇಲೂ ನನಗ್ ಹುಚ್ಚಿಡ್ದಿದ್ಯಾ ಅಂತ ಕೇಳ್ತಾ ಇದೆಯಲ್ಲ. ಇನ್ನು ನಾನ್ ಮಾತಾಡೋದಕ್ಕೆ ಏನು ಇಲ್ಲ. ನೋಡು, ನೀನು ನನ್ ಬಂಧನದಲ್ಲಿದ್ಯಾ. ನಾನ್ ಹೇಳ್ತಾ ಇರೋದೆಲ್ಲ ಸತ್ಯ. ನಿನ್ನ ರೂಪದಲ್ಲಿರೋದು ಆ ನಾಗರಾಜ, ನಿನ್ನ ದೇಹದಲ್ಲಿರೋದು ಅವನ ಆತ್ಮ. ನಿನ್ನ ಆತ್ಮ ಬದಲಾವಣೆ ಮಾಡಬೇಕು ಅಂತಾನೆ ನಾನು ಒಂದು ಪೂಜೆ ಮಾಡಿದ್ದೆ. ಆದ್ರೆ ಯಾವುದೋ ಕಾರಣಕ್ಕೆ ಆ ಪೂಜೆ ಫಲಕಾರಿ ಆಗ್ಲಿಲ್ಲ. ಹಾಗೆ ಅಂತ ನಾನು ಸುಮ್ಮನಿರಲ್ಲ, ನಾನು ಮತ್ತೆ ಆ ಪ್ರಯತ್ನ ಮಾಡ್ತೀನಿ. ಎಷ್ಟೇ ಕಷ್ಟ ಆದ್ರೂ ಆತ್ಮ ಬದಲಾವಣೆ ನಾನು ಮಾಡೇ ಮಾಡ್ತೀನಿ. ಇದು ನಾನು ಕೊಡ್ತಾ ಇರುವಂತ ಪ್ರಮಾಣ. ಏಯ್, ನಮ್ಮದು ಅಸೂಯೆಯಿಂದ ಹುಟ್ಟಿದ ಪ್ರೀತಿ ಅಲ್ಲ, ಆ ದೇವ್ರ ನಿರ್ಧಾರ ಮಾಡಿ ಇಡೀ ನಾಗಲೋಕನೆ ಆಶೀರ್ವಾದ ಮಾಡಿ ಒಂದಾಗ್ಸಿರೋ ಪ್ರೀತಿ ನಮ್ದು. ನಾನೇ ಬೇಡ ಅಂದ್ರು ಆ ವಿಶೇಷ ಬಿಡೋದಿಲ್ಲ, ನಾವಿಬ್ರು ಬೇಡ ಅಂದ್ರು ಆ ದೇವ್ರು ಬಿಡೋದಿಲ್ಲ. ಇಂತ ನನ್ನ ಪ್ರೀತಿನ ನಿನ್ನ ಮೋಸದಿಂದ ಮೋಹದಿಂದ ಹುಟ್ಟಿದ ಪ್ರೀತಿಗೆ ಹೋಲಿಸ್ಬೇಡ. ನಂದು ಹೋಲ್ಸೋ ಪ್ರೀತಿ ಅಲ್ಲ ಶಿವಾನಿ, ಪ್ರೀತ್ಸೋರ್ನ ಪ್ರೀತಿಯಿಂದ ಸೋಲ್ಸೋ ಪ್ರೀತಿ. ನೀನೇ ಅಲ್ಲ, ಇಡೀ ನಾಗ್ ಲೋಕ ನನ್ನ ಎದುರು ನಿಂತ್ರು ನಾನು ಅವ್ರನ್ನ ಎದುರಿಸೋಕೆ ತಯಾರಿದ್ದೀನಿ. ನೀನ್ ತಯಾರಿದ್ಯಾ? ನಿನ್ನ ಇಷ್ಟು ದಿನಗಳು ಬದುಕೋಗ್ ಬಿಟ್ಟಿದ್ದೆ ತಪ್ಪು. ನಾಗಲೋಕಕ್ಕೆ ಅಂಟಿರೋ ಶಾಪ ನೀನು. ಇವತ್ತು ನಾನು ನಿನ್ನ ಸಂಹಾರ ಮಾಡೇ ಮಾಡ್ತೀನಿ. ನನ್ ದಾರಿಗೆ ನೀನು ಕಂಟಕ ಆಗಿದ್ಯಾ ಅಂದ್ರೆ ನಿನ್ನ ನಾನು ಸಾಯಿಸ್ತೀನಿ. ಏ, ತ್ರಿಶೂಲ್ ದೇಹನ ಎಲ್ಲಿ ಬಚ್ಚಿಟ್ಟಿದ್ಯಾ ಅನ್ನೋ ಸತ್ಯ ಹೇಳಿದ್ರೆ ನಿನ್ನ ಘೋರ ಸಾವು ತಪ್ಪುತ್ತೆ. ನನ್ನ ಎದುರುಗಡೆ ನಿಲ್ದೇ ಇದ್ರೆ ನಿನ್ನ ಸಾವು ಕೂಡ ತಪ್ಪುತ್ತೆ. ಒಳ್ಳೆ ಮಾತಿಂದ ಹೇಳಿದ್ರೆ ಅರ್ಥ ಆಗಲ್ಲ ಅಲ್ವಾ ನಿನ್ಗೆ? ನಿನ್ನ ಸಾವೇ ನಿನ್ನ ದುಷ್ಟತನಕ್ಕೆ ಅಂತ್ಯ ಆಗುತ್ತೆ ಅಂತ ನಿನ್ನ ಹಣೆಯಲ್ಲಿ ಬರ್ದಿದ್ರೆ ಅದನ್ನ ಯಾರಿಂದ ತಪ್ಪಿಸಕ್ಕಾಗಲ್ಲ. ತಯಾರಾಗು, ನಿನ್ನೆದ್ರು ಸೋತು ಸಾಯಕ್ ಬಂದಿರೋ ಮಾಯ ಅಲ್ಲ ನಾನು. ನನ್ನ ಪ್ರೀತಿಗೋಸ್ಕರ ಯಾರನ್ನಾದ್ರೂ ಸಾಯ್ಸೋಕ್ ಬಂದಿರೋ ಮಾಯಾಂಗನೆ. ಏನ್ ಆಗ್ತಿದೆ, ಏನ್ ನಡೀತಾ ಇದೆ? ಇಷ್ಟಕ್ಕೂ ಒಳಗಡೆ ಏನ್ ನಡೆದಿತ್ತು? ಬೇಡದೇ ಇರೋ ಪ್ರಶ್ನೆಗಳಿಗೆ ಉತ್ತರ ಏನು ಬೇಕಾಗಿಲ್ವಲ್ಲ. ಇದು ಬೇಡದೇ ಇರೋ ಪ್ರಶ್ನೆ ಅಲ್ಲ ಮಾಯಾ. ನಾನು ಆದಿಶೇಷನ ಕೊಲ್ಲಬೇಕು ಅಂತ ಪ್ರಯತ್ನಿಸಿದಾಗ ನೀನ್ ನನ್ನನ್ನ ತಡೆದೆ. ಈಗ ನನ್ನವನ್ನ ನೋಡ್ಬೇಕು, ಮಾತಾಡಿಸ್ಬೇಕು ಅಂತೇಳಿ ಇಲ್ಲಿಗೆ ಬಂದಿದೀಯ. ಅಭಯೇ ಆದಿಶೇಷ ಆದ್ರೆ ಇಲ್ಲಿರೋದು ಯಾರು? ಇಲ್ಲಿಗೆ ಯಾಕೆ ಬಂದೆ? ನಿಮ್ಮ ಅನುಮಾನದ ಪ್ರಶ್ನೆ ಏನೋ ಸರಿಯಾಗೇ ಇದೆ, ಆದ್ರೆ ಆ ಪ್ರಶ್ನೆಗೆ ಇವಾಗ ಸದ್ಯಕ್ಕೆ ಸರಿಯಾಗಿರೋ ಉತ್ತರ ಕೊಡಕ್ಕೆ ಕಷ್ಟ. ನೋಡಿ ಅಂಕಲ್, ನಾನು ನಿಮ್ ವಿಷಯಕ್ಕೆ ತಲೆ ಹಾಕಲ್ಲ, ಹಾಗೆ ನನ್ನ ವಿಷಯದಲ್ಲಿ
ನೀವು ತಲೆ ಹಾಕಬಾರ್ದು ಅಂತ ತಾನೆ ನಮ್ಮಿಬ್ರು ಒಪ್ಪಂದ ಆಗಿರೋದು. ನಾಗಮಣಿ ನಿಮಗ್ ಬೇಕು, ಅದಕ್ಕೆ ನಾನ್ ಸಹಾಯ ಮಾಡ್ತೀನಿ. ಆದಿಶೇಷ ನನಗ್ ಬೇಕು, ಅದಕ್ಕೆ ನೀವ್ ಸಹಾಯ ಮಾಡಿ. ಆದ್ರೂ ನೀನು ನನ್ನಿಂದ ಏನೋ ತುಂಬಾ ಇಂಪಾರ್ಟೆಂಟ್ ವಿಷಯನ ಮುಚ್ಚಿಡ್ತಾ ಇದೀಯ. ಶಿವಾನಿ ಜೊತೆ ಜಗಳ ಆಡ್ತಿದ್ಯಲ್ಲ, ಯಾಕೆ? ಅಂಕಲ್, ನಿಮ್ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ನಾಗಪೌರ್ಣಮಿ ದಿನ ಸಿಗುತ್ತೆ. ಒಂದ್ ವಿಚಾರ ತಿಳ್ಕೊಳ್ಳಿ ಅಂಕಲ್, ನಿಮ್ ಕಡೆಯಿಂದ ನನಗೆ ತೊಂದರೆ ಆಗೋವರೆಗೂ ನನ್ನ ಕಡೆಯಿಂದ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ಈಗ ನಾನು ಇಲ್ಲಿಗೆ ಬಂದಿದ್ನಲ್ಲ, ಅದು ನನ್ನ ಕೆಲಸದ ಒಂದು ಭಾಗ. ಇಲ್ಲಿ ಒಂದು ಶಕ್ತಿ ಇದೆ. ಶಕ್ತಿನ? ಹೌದು, ಆ ಶಕ್ತಿ ನಮ್ ಜೊತೆಗೆ ನಿಂತ್ಕೊಂಡ್ರೆ ಮಾತ್ರ ನಾವ್ ಅನ್ಕೊಂಡಿದ್ದು ಸಾಧಿಸೋಕ್ ಸಾಧ್ಯ. ಹಾಗೆ ನಿಮ್ಮ ರೂಪದಲ್ಲಿ ಯಾರು ಬಂದಿದ್ದಾರೆ ಅಂತ ತಿಳ್ಕೊಳ್ಳೋಕು ಸಾಧ್ಯ. ನಾನು ನಿನ್ನ ನಂಬಬಹುದ? ನಿಮ್ಮಲ್ಲಿ ಕಪಟ ಬರೋವರೆಗೂ, ಅದರಿಂದ ನನಗೆ ತೊಂದರೆ ಆಗೋವರೆಗೂ ನೀವ್ ನನ್ನನ್ನ ಧಾರಾಳವಾಗಿ ನಂಬೋದು. ಒಂದು ವಿಷಯ ತಿಳ್ಕೊಳ್ಳಿ, ನಿಮ್ಮಿಂದ ನನಗೇನಾದ್ರೂ ತೊಂದರೆ ಆದ್ರೆ ಅದ್ ನಾನು ಹೇಳಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಖಂಡಿತ ಇವಳು ನಾನ್ ಅಂದ್ಕೊಂಡಿರೋ ಹಾಗಿಲ್ಲ, ಇವಳಲ್ಲೇನೋ ಕೆಟ್ಟ ಯೋಚನೆ ಇದೆ. ಹೇಗಾದ್ರೂ ಸರಿ ನನ್ನ ಲಾಭಕ್ಕೆ ಇವಳನ್ನ ಬಳಸ್ಕೊಂಡು ಇವಳ ಕಥೆನೂ ಮುಗಿಸೋದೇ ಒಳ್ಳೇದು. ಏನ್ ಮಾಡೋದು, ನೇರವಾಗಿ ಹೇಳಿದ್ರೆ ತಪ್ಪಾಗತ್ತೆ, ಹೇಳದೇ ಇದ್ರೆ ಅವರಿಬ್ರು ಕದ್ದು ಹಣ್ಣು ತಿಂದೇ ಬಿಡ್ತಾರೆ. ಈಗ ನನ್ನ ಬುದ್ಧಿವಂತಿಕೆನ ಉಪಯೋಗಿಸ್ತೇನೆ. ಏನೋ ಗೋವಿಂದ, ನಿನ್ನತ್ರ ಒಂದು ನೇರವಾಗಿ ವಿಷಯ ಕೇಳ್ತೀನಿ, ಅದಕ್ಕೆ ನೇರವಾಗಿ ಉತ್ತರ ಕೊಡು. ಏನು? ನಾನು ಹೇಳಕ್ ಬರ್ತಿರೋ ವಿಷಯ ಒಂದು ಅನೈತಿಕ ಸಂಬಂಧದ ಬಗ್ಗೆ. ಹೇ ಗೋವಿಂದ, ಹೆಂಡತಿ ತವರಿಗೆ ಹೋಗಿದ್ದಾಳೆ ಅಂತ ಏನಾದ್ರೂ ಮಾತಾಡ್ತಾ ಇದೇನೋ? ಅಯ್ಯೋ, ನಿನ್ನ ಬಾಯಿಗೆ ಸಕ್ಕರೆ ಹಾಕ ಅಂತ ಹೇಳ್ದೆ. ಇದು ನನ್ನ ವಿಷಯ ಅಲ್ಲ, ಈ ಮನೆಗೆ ಸಂಬಂಧಪಟ್ಟ ವಿಷಯ. ಮನೆಗೆ ಸಂಬಂಧಪಟ್ಟ ವಿಷಯನ? ಏನೋ ಅದು. ನೋಡಕ, ಈಗ ನೀನು ಮನೇಲಿದ್ದೀಯ, ನಿನ್ನ ಗಂಡ ಅಂದ್ರೆ ಇವರ ಮಗ ನಮ್ಮ ಬಾಬಾಜಿ ಆಚೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ. ಅವ್ರನ್ನ ಹುಡುಕೊಡ್ತೀನಂತ ಮನೆಗೆ ಒಬ್ಬ ಬಂದಿದ್ದ. ಬಂದ ಆಮೇಲೆ? ನೀನು ನಿಮಿಷ ಬಾಯಿ ಬಾಯಿಲ್ಲಿ. ಏನು ಗೋವಿಂದ, ನಿಂದು ಬಾ ಅನ್ನಲ್ಲ, ಇಲ್ಲಿ ಬಾ. ಅದೇ ನೀವು ಬನ್ನಿ, ನೀವು ಬನ್ನಿ ಇಲ್ಲಿ. ದೇವಿ, ನಿನ್ನ ಕಣ್ಣುಗಳನ್ನು ವಶಪಡಿಸಿಕೊಳ್ಳಲು ಬಂದಿದ್ದೇನೆ. ಪ್ರಕಾರ ಇದು ಸರಿಯಲ್ಲದಿರಬಹುದು, ಆದರೆ ನನ್ನ ಪ್ರಕಾರ ಇದು ತಪ್ಪಲ್ಲ. ನನಗೂ ಅಮರತ್ವ ಬೇಕು ತಾಯಿ, ಬೇಕು.
ನೀನು ಯಾವುದೇ ಕಾಣು ಕೂಳಿಬಾರದು. ನನ್ನ ಕಾರ್ಯಕ್ಕೆ ಅಡ್ಡಿಯಾಗಲು ಬಂದಿರುವ ನೀನು ಉಳಿಯಬಾರದು. ಘೋರ ಸ್ವರೂಪಿಣಿ, ರಕ್ತರಂಜಿನಿ, ಮಚ್ಚಂಗಿ ಮಾತಾ, ನೀನು ಉಳಿಲಾರದು. ಕಣ್ಣೂರಿನ ಕಣ್ಣಮ್ಮ ದೇವಿಯ ವಿಗ್ರಹದ ಕಣ್ಣುಗಳೆರಡು ಹೊಳಿತಾ ಇತ್ತು. ಆ ಮಣಿಯಲ್ಲಿ ಮಹಾಶಕ್ತಿ ಇದೆ ಅಂತ ಶತಶೃಂಗಗೆ ತಿಳಿದು ಒಂದು ಕಣ್ಣನ್ನ ತೆಗ್ದ. ಇನ್ನೊಂದು ಕಣ್ಣನ್ನ ತೆಗೆಯುವಂತ ಸಮಯದಲ್ಲಿ ಶಿವಾನಿ ಅವನನ್ನ ತಡೆದ್ಲು. ಆವತ್ತು ಅವನು ಕಣ್ಣಿನ ಜೊತೆಗೆ ಜಲಪಾತದಲ್ಲಿ ಬಿದ್ದು ಹೋದ. ಆದ್ರೆ ಆ ಮಣಿಯ ಆಸೆಯಿಂದ ಅವನು ಮತ್ತೆ ಹುಟ್ಟದ. ಅದಕ್ಕೆ ಅವನು ಮತ್ತೆ ಇಲ್ಲಿಗೆ ಬಂದ. ಆದ್ರೆ ಮಾಯಾ, ನನ್ನ ಡೌಟ್ ಬಂದು ಅವನ್ ತೆಗೆದಿದ್ದು ದೇವಿಯ ಕಣ್ಣು. ಹಾಗಿದ್ಮೇಲೆ ಅವ್ನು ನಾಗಮಣಿಗೆ ಬಂದಿದ್ಯಾಕೆ? ಒಂದು ವೇಳೆ ಇದೇ ನಾಗಮಣಿ ಅನ್ನೋದಾದ್ರೆ ನಿಮ್ಮ ಲೋಕದಿಂದ ಈ ಲೋಕಕ್ಕೆ ಬಂದ ಮಣಿ ಯಾವುದು? ಅದು ನನಗೂ ಗೊತ್ತಿಲ್ಲದೆ ಇರುವಂತ ರಹಸ್ಯ, ನಾಗಲೋಕದ ರಹಸ್ಯ. ಬರಿ ನಾಗಕುಲಕ್ಕೆ, ನಾಗ ಗುರುಗಳಿಗೆ, ನಾಗ ದೇವತೆಗಳಿಗೆ ಮಾತ್ರ ಗೊತ್ತಿರುವಂತ ರಹಸ್ಯ. ಓಕೆ, ನೀನ್ ಹೇಳಿದ್ದನ್ನು ನಂಬ್ತೀನಿ. ಆದ್ರೆ ಪ್ರಪಂಚದಲ್ಲಿ ಎಷ್ಟೋ ಜನರಿದ್ದಾರೆ, ಎಲ್ಲರನ್ನು ಬಿಟ್ಟು ನನ್ನ ರೂಪನೇ ಯಾಕೆ ಆಯ್ಕೆ ಮಾಡ್ಕೊಂಡ? ಇಲ್ಲಿಗೆ ಯಾಕೆ ಬಂದ? ನಿಮ್ಮ ರೂಪದಲ್ಲಿದ್ರೆ ನಾಗಮಣಿ ಪಡೆಯೋದು ಸುಲಭ ಅನ್ನೋ ಆಸೆಗೆ. ಹೌದಾ? ನಾಗಮಣಿನ ಪಡೆಯೋ ಆಸೆನ? ಸರಿ, ಹಾಗಿದ್ರೆ ನಾನೇ ಮುಗಿಸ್ಬಿಡ್ತೀನಿ ಅವನನ್ನ. ಅದು ಅಸಾಧ್ಯ. ಅವನು ಮಹಾಮಾಂತ್ರಿಕ ದಂಡ ನಾಯಕನ ಜೊತೆಗೆ ಸೇರಿ ಸಕಲ ವಿದ್ಯೆಗಳನ್ನು ಕಲಿತವನು. ಹೋದ ಜನ್ಮದ ಕನಸುಗಳನ್ನ ಸಾಕಾರ ಮಾಡಲು ಈ ಜನ್ಮದಲ್ಲಿ ಹುಟ್ಟಿದವನು. ಅವನನ್ನ ಮಂತ್ರದಿಂದ ಗೆಲ್ಲಲು ಸಾಧ್ಯವಿಲ್ಲ. ಇನ್ನು ತ್ರಿಶೂಲ್ ಅಂತ ನಿನ್ನ ಮನೆ ಕರ್ಕೊಂಡು ಹೋದೆ, ಎಲ್ಲರ ಎದುರಿಗೂ ಕೂರಿಸಿ ಮಾತಾಡಿಸ್ದೆ. ಆದ್ರೆ ಅದರಿಂದ ಏನು ಪ್ರಯೋಜನ ಆಗ್ಲಿಲ್ಲ. ನೀನ್ ತ್ರಿಶೂಲ್ ಅಂತ ನಿನಗೆ ಗೊತ್ತಾಗಿಲ್ಲ. ಅದಕ್ಕೆ ನಿನ್ನ ಈಗ ಈ ನಾಗಬನಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇದೇ ಜಾಗಕ್ಕೆ ಇನ್ನು ತ್ರಿಶೂಲ್ ರೂಪದಲ್ಲಿದ್ದಾಗ್ಲೂ ಕರ್ಕೊಂಡು ಬಂದಿದೆ. ಆಗ್ಲೂ ನಿನ್ಗೆ ಆದಿಶೇಷನ ನೆನಪು ಮಾಡಿಸೋದಕ್ಕೆ ಕರ್ಕೊಂಡು ಬಂದಿದೆ. ಈಗಲೂ ಅದಕ್ಕೆ ಕರ್ಕೊಂಡು ಬಂದಿರೋದು. ಹೋದ ಜನ್ಮದಲ್ಲೂ ನೀನು ನನ್ನವನು, ನೀನು ಆದಿಶೇಷ ಆಗಿದೆ ಅಂತ ನೆನಪು ಮಾಡಿಸೋದಕ್ಕೆ ಕರ್ಕೊಂಡು ಬಂದಿದ್ದೇನೆ. ನೋಡು ತ್ರಿಶೂಲ್, ಈ ಜಾಗ ನೋಡು, ಇದು ನಾಗಬನ. ಭೂಲೋಕಕ್ಕೆ ಇದು ನಾಗಬನ, ಆದ್ರೆ ನಮ್ಗಳ ಪಾಲಿಗೆ ಇದು ಪುಣ್ಯ ಬನ. ನಮ್ಮ ಮುಂದಿನ ಬದುಕಿಗೆ ಆಶೀರ್ವಾದ ಬೇಕು ಅಂತ ಕೇಳೋದಕ್ಕೆ ಇಲ್ಲಿ ಈ ಪರಮೇಶ್ವರನ ಮುಂದೆ ನಾವು ಬಂದಿದ್ದೀವಿ.
ಶಿವಾನಿ ನಮ್ಮದು ನಾಗಲೋಕ. ತ್ರಿಶೂಲ್ ನೋಡು, ಈ ಜಾಗನ ಸರಿಯಾಗಿ ನೋಡು. ಇದು ನಾಗಬನ, ಇದನ್ನ ನೋಡ್ತಿದ್ರೆ ನಿನಗೇನು ನೆನಪಾಗ್ತಿದೆ ಅಲ್ವಾ?